ಈ ಒಂದು ಅಡಾಪ್ಟರ್ ಜೊತೆಗೆ ಇಲ್ಲ ಅಂದರೆ ಯಾವುದೇ ಮೈಕು ಈ ಒಂದು ಗೋಪ್ರೋಲ್ಲಿ ವರ್ಕ್ ಆಗೋದಿಲ್ಲ. ಈಸ್ ಗೋಪ್ರೋ ಸ್ಟ್ರಿಂಗ್ ಐ ಡೋಂಟ್ ನೋ. ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಗೆ ಸ್ವಾಗತ. ಆ್ಯಕ್ಚುಲಿ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಬಾರ್ದು ಅಂತಿದ್ದೆ, ಏನಕ್ಕಂದರೆ ಸುಮ್ಮನೆ ಅದು ಟೆಸ್ಟಿಂಗ್ ಮಾಡಬೇಕಿತ್ತು. ಏನಕ್ಕಂದರೆ ನಮ್ಮ ಒಂದು ಹೆಲ್ಮೆಟ್ ಏನಿದೆ ಈ ಒಂದು ಮೈಕ್ ಸೆಟಪ್ ಮಾಡಬೇಕಿತ್ತು. ಸೊ ಹಾಗೆ ಅದನ್ನು ಸೆಟಪ್ ಮಾಡೋಕ್ಕೆ ಟೈಮೇ ಬಂದಿರಲಿಲ್ಲ. ಸೊ ಹಾಗೆ ಫೈನಲಾಗಿ ಒಂದು ಗೋಪ್ರೋ ಅಡಾಪ್ಟರ್ ಸಿಕ್ತು. ಎಸ್ಪೆಷಲಿ ನೀವು ಗೋಪ್ರೋ ಅಡಾಪ್ಟರ್ ನೀವು ಹುಡುಕಿದ್ರೆ ಆನ್ಲೈನಲ್ಲಿ ತುಂಬ ತುಂಬ ಕಾಸ್ಟ್ಲಿ ಇದೆ. ಆ್ಯಂಡ್ ಅದಾದಮೇಲೆ ಮತ್ತೊಂದು ಅಡಾಪ್ಟರ್ ತೊಗೋಬೇಕು, ಅದಾದಮೇಲೆ ಅದಕ್ಕೊಂದು ಮೈಕ್ ತೊಗೋಬೇಕು, ಅದಾದಮೇಲೆ ಟೋಟಲ್ ಕೇಸ್ ತೊಗೋಬೇಕು. ಆಗಿ ಇನ್ ಕೇಸ್ ಕನ್ನಡದಲ್ಲಿ ಮಾಡಿದ್ದಾರೆ, ನೋಡಿದೆ ಆಯಿತಾ, ಬಟ್ ಸ್ವಲ್ಪ ಎಲ್ಲ ಎಕ್ಸ್ಪೆನ್ಸಿವ್ ಆಗಿತ್ತು. ಹಾಗೆ ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೋಗಿಲ್ಲ, ಅವ್ರದ್ದು ಎಲ್ಲೆಲ್ಲಿ ತೊಗೊಂಡ್ರು ಹಾಗೆ ಅದು ನೋಡಿಲ್ಲ. ನಾನೇ ಸ್ವಂತವಾಗಿ ಥಿಂಕ್ ಮಾಡಿ, ಏನೋ ಥಿಂಕ್ ಮಾಡಿದೆ ಸ್ವಂತವಾಗಿ, ಮೈಕ್ ಚೆಕ್ ಮಾಡಿದೆ, ಗೋಪ್ರೋ ಮೈಕ್ ಅಂತ ಈ ಮೈಕ್ ಬಂತು. ಅದಾದಮೇಲೆ ಅಡಾಪ್ಟರ್ ಮಿಸ್ಸಿಂಗ್ ಇದೆ ಅಂತೇಳಿ ಮತ್ತೊಂದ್ಸಲ ಇದೇ ಸೇಮ್ ಮೈಕ್ ಮಾಡ್ರು ಮಾಡಿದೆ. ಏನಕ್ಕೆ ಅಂದರೆ ಅದ್ರ ಜೊತೆಗೇನೆ ಒಂದು ಅಡಾಪ್ಟರ್ ಬರುತ್ತೆ, ಅದು ನಂಗೆ ಗೊತ್ತಿಲ್ಲಲ್ಲ. ಸೊ ಹಾಗೆ ಸೊ ಟ್ರೈ ಮಾಡಿದಾಗ ಕಲಿತೀವಿ, ಟ್ರೈ ಆ್ಯಂಡ್ ಲರ್ನ್ ಅಂತ. ಸೊ ಹಾಗೆ ಈ ಒಂದು ಮೈಕು ಟ್ರೈ ಮಾಡಿದೆ, ಗೋಪ್ರೋ ಅಡಾಪ್ಟ್ರು. ಅಂದ್ಕೊಂಡು ಪ್ರೈಸ್ಗಿಂತ ಬಹಳಷ್ಟು ಕಡಿಮೆಗೆ ಸಿಕ್ತು. ಆಮೇಲೆ ಕೆ ಜಿ ಯೂಶ್ವಲ್ ಆಗಿ ಇದು ಫೇಮಸ್, ಎಲ್ಲರೂ ಯೂಸ್ ಮಾಡೋದು ಉಲಾನ್ಜಿ. ಎಸ್, ಉಲಾನ್ಜಿದು. ಓಕೆ, ಇದೊಂದು ಗೋಪ್ರೋ ನನ್ನ ಒಂದು ಹೆಲ್ಮೆಟ್ ಸೆಟಪ್ಪು. ಸೊ ಇದನ್ನು ಟೆಸ್ಟ್ ಮಾಡೋದೇ ಈ ಒಂದು ವೀಡಿಯೋ. ಆಡಿಯೋ ಕ್ವಾಲಿಟಿ ಯಾವ ರೀತಿ ಅಂದ್ರೆ ನಾನು ಸೀರಿಯಸ್ಲಿ ಸರ್ಪ್ರೈಸ್ ಆದ. ಆ್ಯಕ್ಚುಲಿ ಒಂದು ರೆಕಾರ್ಡ್ ಮಾಡಿಬಿಟ್ಟೆ ಮುಂಚೆನೆ, ಅದರಲ್ಲಿ ಸ್ವಲ್ಪ ಬೀಪ್ ಸೌಂಡ್ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಗೋಪ್ರೋಗೆಲ್ಲ ಬೈದಾಕ್ಬಿಟ್ಟಿದ್ದೀನಿ. ಸೊ ಏನಕ್ಕಂತಂದರೆ ತುಂಬ ತುಂಬ ವಿಯರ್ಡ್ ಆಗಿದೆ. ಇದ್ರೊಳಗಡೆ ಡೈರೆಕ್ಟ್ ಆಗಿ ಮೈಕ್ ಕೊಟ್ಟಿದ್ದು ಚೆನ್ನಾಗಿರೋದು ಅಂದ್ಕೊಂತೀನಿ. ಬಟ್ ನನಗೆ ಒಂದು ರೀಸನ್ ಅಂದರೆ ಇಷ್ಟು ಚಿಕ್ಕದಾಗಿ ಕಾಂಪ್ಯಾಕ್ಟ್ ಮಾಡಿದಲ್ಲ, ಒಂದು ಏನು ಸೌಂಡ್ ಇದೆಯಲ್ಲ, ಸೌಂಡ್ ಅಡಾಪ್ಟರ್ ಅಥವಾ ಸೌಂಡ್ ಕಾರ್ಡ್ ಏನೋ ಸಪ್ರೇಟಾಗಿ ಮಾಡಲಿಕ್ಕೆ ಅಂತ ಕೊಟ್ಟಿದ್ರಲ್ಲ ಗೊತ್ತಿಲ್ಲ, ಮೇ ಬಿ ಅವ್ರ ಥಿಂಕಿಂಗ್ ಇರಬೇಕಿದು. ಸೊ ಹಾಗಾಗಿ ಗೋಪ್ರೋ ಬಯೋದಿಲ್ಲ, ಅವರವ್ರ ಕಂಪ್ನಿಯವರ ಥಾಟ್, ಅವರವರ ಒಂದು ಸ್ಟ್ರಾಟಜಿ ಇದೆ ಇರ್ತದೆ, ಬಿಕಾಸ್ ಸಪ್ರೇಟಾಗಿ ಒಂದು ಗ್ಯಾಡ್ಜೆಟ್ಸ್ಗಳನ್ನ ಅಥವಾ ಸಪ್ರೇಟಾಗಿ ಒಂದು ಆಕ್ಸರೀಸ್ನ ಸೇಲ್ ಮಾಡ್ಬೋದು ಅಂತ. ಸೊ ಡಿಸಾಸ್ಟರ್ಸ್ ಏನು ಮಾಡೋಕ್ಕಾಗಲ್ಲ. ಬಟ್ ಓವರ್ ಆಲ್ ಆಗಿ ಸೌಂಡ್ ಕ್ವಾಲಿಟಿ ಮಾತ್ರ ಚಿಂದಿ ಆಗಿದೆ. ಹಾಗೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಏನುವೆ ಒಂದು ನೋಡ್ಕೊಂಬನ್ನಿ ಅದನ್ನು ಕೂಡ, ಹೇಗಿತ್ತು ಅಂತ ಸೌಂಡ್ ಕ್ವಾಲಿಟಿ ಅಂತ ನೀವೇ ಕೇಳಿ. ಏನೋ ಇದ್ರಲ್ಲಿ ವಾಯ್ಸು ಬಂದ್ಬಿಟ್ಟು ಇಂಟರ್ನಲ್ ಮೈಕು, ಒಂದು ನನ್ನ ಒಂದು ಸೋನಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿರೋದು, ಸೋನಿ 5100. ಅದರಲ್ಲಿಂದು ಮೈಕ್ ಪೋರ್ಟೇ ಇಲ್ಲ ಏನಕ್ಕೆ, ಬಟ್ ಇನ್ಬಿಲ್ಟ್ ಮೈಕು ಪರವಾಗಿಲ್ಲ, ಡೀಸೆಂಟಾಗಿ ನಿಮಗೆ ಒಂದು ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಮುಂಚಿನ ಬ್ಲಾಗ್ಸಲ್ಲಿ ನೋಡಿದ್ರೆ ಇದರೊಳಗಡೆ. ಬಟ್ ಏನುವೆ ಇವಾಗ ಗೋಪ್ರೋ ಇನ್ಕ್ಲೂಡ್ ಆಗುತ್ತೆ ಆ ಒಂದು ಬ್ಲಾಗ್ಸ್ಗಳಲ್ಲಿ, ವಾಯ್ಸ್ ಮಾತ್ರ ಕ್ರೇಜಿ ಆಗಿದೆ. ನೋಡ್ಕೊಂಬನ್ನಿ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್ತಿ, ನೋಡ್ತಾ ಇದ್ದೀರಾ ಡ್ರಾಯಿಡ್ ಕನ್ನಡ. ಸೊ ಏನವೇ ಹೊಸ ಮೈಕ್ನ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ನೀವು ಕೇಳಿಸ್ಕೊತಿರ್ತಕ್ಕಂತಹ ಒಂದು ಸೌಂಡ್ ಬಂದುಬಿಟ್ಟು ಒಂದು ಗೋಪ್ರೋದ ಒಂದು ಗೋಪ್ರೋ ಮೈಕ್ ಅಡಾಪ್ಟರ್ ಪ್ಲಸ್ ಒಂದು ಲೆವೆಲಿಯರ್ ಮೈಕ್ನ ಬಳಸಿದ್ದೀನಿ. ಸೊ ಈ ಒಂದು ಅಡಾಪ್ಟರ್ ಮತ್ತು ಈ ಒಂದು ಅಡಾಪ್ಟರ್ ಜೊತೆಗೆ ಇಲ್ಲ ಅಂದರೆ ಯಾವುದೇ ಮೈಕು ಈ ಒಂದು ಗೋಪ್ರೋಲ್ಲಿ ವರ್ಕ್ ಆಗೋದಿಲ್ಲ. ಈಸ್ ಗೋಪ್ರೋ ಸ್ಟ್ರಿಂಗ್ ಐ ಡೋಂಟ್ ನೋ. ಅದನ್ನು ಹೊರತುಪಡಿಸಿದರೆ ವಿಂಡ್ಶೀಲ್ಡ್ ತೆಗೆದು ಒಂದು ಸಲ ಮಾತಾಡಿದೆ. ಹಾಯ್ ಗಾಯ್ಸ್, ಹಲೋ, ನಮಸ್ಕಾರ, ಏನು ಸಮಾಚಾರ? ಇಟ್ಸ್ ಟೈಮ್ ಫಾರ್ ಟೆಸ್ಟಿಂಗ್. ಓಕೆ ಗಾಯ್ಸ್, ಆ್ಯಕ್ಚುಲಿ ಒಂದು ಟೆಸ್ಟ್ ಡ್ರೈವ್ ಮಾಡೋಣ ಈ ಒಂದು ಮೈಕ್ ಸೆಟಪ್ ಹಾಕೋಣಂತ. ಓಕೆ, ನೀ ನಂದು ಮುಗಿಯದ ಮೌನ. ಓಕೆ ಗೈಸ್, ಹೊಸ ಮೈಕ್ ಸೆಟಪ್ ಆಗಿದೆ. ಈಗ ಹೇಳಿ ವಾಯ್ಸ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಓಕೆ, ಸೊ ವಿಂಡ್ಶೀಲ್ಡ್ ಆನ್ ಆಗಿದೆ. ಓಕೆ, ಸೊ ವಿಂಡ್ಶೀಲ್ಡ್ ಆನ್ ಆಗಿದೆ, ನಿಧಾನಕ್ಕೆ ಹೋಗ್ತಾ ಇದ್ದೀನಿ 20-30 ಸ್ಪೀಡಲ್ಲಿ. ಹೋಪ್ಫುಲ್ಲಿ ಯಾವುದೇ ನಾಯ್ಸ್ ಬರಲ್ಲ ಅಂತ ಅನ್ಕೊತೀನಿ. ಸೊ
ಬೆಂಗಳೂರಿನ ಜನರು ತಮ್ಮ ಕೆಲಸ ಕಾರ್ಯಗಳಿಂದ ವಾಪಸ್ ಬಂದು ಅರ್ಧದಷ್ಟು ಜನರು ಕೆಲಸ ಮಾಡಿ ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಅರ್ಧದಷ್ಟು ಜನರು ತಮ್ಮ ಒಂದು ವೀಕೆಂಡ್ ಟ್ರಿಪ್ಪಲ್ಲಿ ಮುಳುಗಿರ್ತಾರೆ. ಸೊ ಅವ್ರು ನಮ್ಮ ಕೈ ಸಿಗಲ್ಲ. ಓಕೆ, ಸೊ ಫುಲ್ಲಿ ಎಂಜಾಯ್ ಮಾಡಲಿ. ಮೇ ಬಿ ಕೆಲವರು ಈ ವಿಡಿಯೋನ ನೋಡ್ತಾನೆ ಇರ್ಬೋದು, ಇನ್ ಕೇಸ್ ಅಲ್ಲಿ ಅಪ್ಲೋಡ್ ಮಾಡಿದರೆ. ಓಕೆ, ಏನು ಇವಾಗ ಸ್ವಲ್ಪ ಸ್ಪೀಡಾಗಿ ಹೋಗೋಣ. ಕ್ಯಾಮ್ರಾ ಸ್ಟ್ರೈಟ್ ಆಗಿದೆಯಾ, ಗಾಡಿ ಕಾಣ್ತಾ ಇದೆಯಾ, ಸ್ಪೀಡ್ ಆ್ಯಕ್ಟಿವದಲ್ಲಿ ನೇ ಸ್ಪೀಡ್ ಹಾಕ್ತೀರ. ಓಕೆ, ವಿಂಡ್ಶೀಲ್ಡ್ ತೆಗಿಯೋಣ. ಓಕೆ, ಇವಾಗ ಯಾವ ರೀತಿ ಇದೆ ಸೌಂಡು ಗೊತ್ತಿಲ್ಲ. ಇವಾಗ ಸ್ವಲ್ಪ ಸ್ಪೀಡ್ ಹಾಕ್ತೀನಿ. ವಿಂಡ್ಶೀಲ್ಡ್ ಓಪನ್ ಇದೆ. ಸೌಂಡ್ ಚೆಕಿಂಗ್, 1 2 3. ಡಾಗ್ಸ್ ಪ್ಲೀಸ್ ಡೋಂಟ್ ಬೈಟ್ ಮೀ. ನಾಯಿ ಅಂದರೆ ಇಷ್ಟ, ಆದರೆ ವಾಯ್ಲೆಂಟ್ ಡಾಗ್ಸ್ ಆದರೆ ಕಷ್ಟ. ಐ ಓನ್ಲಿ ಲೈಕ್ ನಾರ್ಮಲ್ ಡಾಗ್ಸ್. ಓಕೆ, ನೋಡ್ಕೊಂಬಂದ್ರಲ್ಲ. ಸೊ ವೆರಿ ಸಿಂಪಲ್, ಜಸ್ಟ್ ತೋರಿಸ್ಬಿಟ್ಟು. ಈ ಒಂದು ವೇಗ ಹೆಲ್ಮೆಟು, ಬೇಸಿಕ್ ಹೆಲ್ಮೆಟು, ಇದರ ಏನು ಜಾಸ್ತಿ ಖರ್ಚು ಮಾಡೋದಿಲ್ಲ. 1,000-1,500 ಸಿಕ್ಬಿಡುತ್ತೆ. ಅದಕ್ಕೆ ಈ ಒಂದು ಗೋಪ್ರೋ ಹಾಕ್ಲಿಕ್ಕೆ ಒಂದು ಸ್ಟ್ರ್ಯಾಪ್ಸ್ ಥರ ಬರುತ್ತೆ, ಇದನ್ನ ರಿಮೂವಲ್ ಮಾಡ್ಬೇಕಾದ್ರೆ ಮಾಡ್ಕೋಬೋದು. ಎನಿವೆ, ಸೊ ತುಂಬ ಫಿಕ್ಸ್ಡ್ ಅನ್ನೋದಕ್ಕಿಂತ ಹೆಲ್ಮೆಟ್ ಗಮ್ ಗಿಮ್ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ಎನಿವೆ, ಏನೋ ನೀವು ಫಸ್ಟಿಗೆ ಇನ್ವೆಸ್ಟ್ ಮಾಡ್ತಾ ಇದ್ರ ಅಂತಂದರೆ, ನೀವು ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಇದನ್ನು ಇನ್ವೆಸ್ಟ್ ಮಾಡಿ. ನನಗೆ ಅನಿಸ್ತಾಗೆ ಇದ್ರ ಪ್ರೈಸ್ ಒಂದು 920 ರೂಪಾಯಿ ಇದಕ್ಕೆ. ಬಟ್ ಆ್ಯಕ್ಚುಲಿ ಕೆಲಸ ಆಗುತ್ತೆ. ಸೊ ಗಮ್ ಹಾಕಬೇಕು ಅದೆಲ್ಲ ಟೆನ್ಷನ್ ಇಲ್ಲ. ಸೊ ಜಸ್ಟ್ ಸಿಂಪಲ್ ಈ ಬೆಲ್ಟ್ ಹಾಕ್ತೀವಲ್ಲ, ಸೀಟ್ ಬೆಲ್ಟ್, ಆ ಥರ ಹಾಕ್ಬಿಟ್ರೆ ಮುಗಿದೋಯ್ತು. ಅದಾದಮೇಲೆ ನಿಮಗೆ ಇದೊಂದು ಉಲಾಂಜಿ, ಇದು ಕೂಡ ಆಲ್ಮೋಸ್ಟ್ ಅಲ್ಲಿ 1,010 ರೂಪಾಯಿ ಬರುತ್ತೆ. ಸೊ ಅದರ ಪ್ರೈಸ್ ಬಂದುಬಿಟ್ಟು 1,790 ರೂಪಾಯಿ ಇದೆ ಆ್ಯಕ್ಚುಲಿ. ಏನು ಮಾಡೋಕ್ಕಾಗಲ್ಲ, 1,790 ರೂಪಾಯಿ. ಕಂಪ್ಲೀಟ್ ಸೆಟಪ್ ಬರುತ್ತೆ, ಬಟ್ ಇದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬ್ಲಾಗರು ರೆಕಮೆಂಡ್ ಮಾಡೋದು 1,790 ರೂಪಾಯಿ. ವರ್ತು ನನಗೆ ಸ್ವಲ್ಪ ಕೇಜ್ ಇರ್ತದೆ. ಇದನ್ನು ಬೇಕಾದ್ರೆ ಮೇಲ್ಗಡೆ ರಿಮೂವ್ ಮಾಡ್ಬೋದು. ಅದ್ರ ಮೇಲೆ ಎಕ್ಸ್ಟ್ರಾ ಕ್ಯಾಬ್ ಬರುತ್ತೆ, ಒಂದು ಗೋಪ್ರೋ ಅಡಾಪ್ಟ್ ಹಾಕೋದಿಲ್ಲಿ ಬರುತ್ತೆ. ಆ್ಯಂಡ್ ಇದ್ರ ಮೇಲೆ ಎಕ್ಸ್ಟ್ರಾ ಒಂದು ಮೈಕ್ನ ಹಾಕ್ಬೋದು, ರೋಡ್ ಮೈಕ್ ಆ ಥರದ್ದು. ಸೊ ಸ್ಟಡಿ ಆಗಿದೆ, ನೀವು ನೋಡ್ಬೋದು. ಅಷ್ಟೊಂದು ಟೈಟು ಆಗಿಲ್ಲ, ಅಷ್ಟೊಂದು ಲೂಸು ಅಲ್ಲ, ಮೀಡಿಯಮ್ ಆಗಿದೆ. ನೀವು ಆರಾಮಾಗಿ ಬೈಕ್ನಲ್ಲಿ ವ್ಲಾಗ್ ಮಾಡ್ಬೋದು. ಅದಾದಮೇಲೆ ಓಕೆ, ಸೊ ಹಾಂ, ದಿಸ್ ಅಡಾಪ್ಟರ್ ಬಂದ್ಬಿಟ್ಟು ನಾನು ಲೋಕಲಲ್ಲಿ ತೊಗೊಂಡಿದ್ದು, ವಿಜ್ ಅಂತ ಅನ್ಕೊತೀನಿ. ಬ್ರಿಗೇಡ್ ರೋಡ್ ಹತ್ರ ಬರುತ್ತೆ, ಅಲ್ಲಿ 4,300 ರೂಪಾಯಿಗೆ ಇದು ಸಿಕ್ತು. ನಾನು ಸರ್ಪ್ರೈಸ್ ಅದು ಆ್ಯಕ್ಚುಲಿ, ಹುಡುಕಿ ಹುಡುಕಿ ಸಾಕಾಗಿ ಆನ್ಲೈನಲ್ಲಿ ಆಫ್ಲೈನಲ್ಲಿ ಗೋಪ್ರೋ ಅಡಾಪ್ಟರ್ನ ಎಲ್ಲೂ ಸಿಗ್ತಾ ಇಲ್ಲ, ತುಂಬ ಡಿಮ್ಯಾಂಡ್ ಇದೆ ಈ ಟೈಮಲ್ಲಿ. ಫುಲ್ ಚೆಕ್ ಮಾಡಿ, ಬ್ರಿಗೇಡ್ ರೋಡ್ ಹತ್ರ ಇದೆ ಅದು. ಅವ್ರ ನಂಬರ್ ಚೆಕ್ ಮಾಡ್ತೀನಿ, ಅದರ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದಾದಮೇಲೆ ಇಲ್ಲಿ 2 ಮೈಕ್ ಬರುತ್ತೆ. ಸೊ ಒಂದು ಮೈಕ್ ಬಂದುಬಿಟ್ಟು ನೀವು ನೋಡ್ಬೋದು ಇಲ್ಲಿ ಸೆಟಪ್ ಆಗಿದೆ ಇದರೊಳಗಡೆ. ಸೊ ಏನು ಮಾಡಿದ್ವಿ ಅಂದರೆ, ಇದು ಒಂದು ರಬ್ಬರ್ ಥರ ಬರುತ್ತೆ, ಅದರೊಳಗಡೆ ಎಲ್ಲ ಮೈಕ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇನ್ನೊಂದು ಮೈಕ್ನ ಬಂದುಬಿಟ್ಟು, ಸೊ ಅಂದರೆ ಕೇಬಲ್ನ ಬಂದುಬಿಟ್ಟು, ಸೊ ಇದು ಕೆಳಗಡೆಯಿಂದ ತೆಗೆದು ಫುಲ್ ನಿಮಗೆ ಕಾಣುತ್ತೆ ಅಂತ, ಒಳಗಡೆ ಎಲ್ಲ ಕೇಬಲ್ ಹಿಂಗಿದೆ. ಸೊ ಅದನ್ನ ತೆಗೆದುಬಿಟ್ಟು ಹೋಗ್ತಾ ಬಂದಿನಿ. ಆ್ಯಂಡ್ ಅಡಾಪ್ಟರ್ ಬರುತ್ತೆ. ಏನಿವೆ, ನಾನು ಮಾಡಿದ ಮಿಸ್ಟೇಕ್ ನಾನು ನೀವು ಮಾಡೋಕ್ಕೆ ಬಿಡೋದಿಲ್ಲ. ಏನಕ್ಕಪ್ಪ ಅಂದರೆ, ಈ ಒಂದು ಸ್ಮಾರ್ಟ್ರಾನಿಕ್ಸ್ ಅಂತ, ಸೊ ಈ ಒಂದು ಸ್ಮ್ಯಾಶ್ಟ್ರಾನಿಕ್ಸ್ ಅಂತ, ಸ್ಮ್ಯಾಶ್ಟ್ರಾನಿಕ್ಸ್ ಬಂದುಬಿಟ್ಟು 2 ಆರ್ಡರ್ ಮಾಡಿದೆ. ಓಕೆ, ಇದು ಸಪ್ರೇಟು, ಇದೆರಡು ಇದು ವೇಸ್ಟು. ಯಾವುದೂ ಆರ್ಡರ್ ಮಾಡಿದ್ರೆ ಯಾವುದೋ ಬಂತು. ಇದು ಮೈಕ್ ಆರ್ಡರ್ ಮಾಡಿದ್ರೆ ಸೇಮ್ ಮೈಕು, ಮತ್ತೊಂದು ಸರಿ ಅದೇ ಮೈಕ್ ಆರ್ಡರ್ ಮಾಡಿದ್ರೆ ವಿತ್ ಈ ಒಂದು TRS ಕನ್ವರ್ಟರ್ ಬರುತ್ತೆ. ಓಕೆ, ಸೊ ಇದನ್ನು ಆರ್ಡರ್ ಮಾಡಿರಿ, T99. ಇದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ, ಸೊ ಅಷ್ಟೇ, ಇದು ಸಪರೇಟಾಗಿ ಇದೆ, ಬಟ್ ಇದು ರಾಂಗ್ ಪ್ರಾಡಕ್ಟ್ ನನಗೆ ಕಳಿಸಿದ್ರು, ನಾನು ಮತ್ತೆ ರಿಟರ್ನ್ ಮಾಡಿದೆ. ಆಮೇಲೆ ಸ್ಮ್ಯಾಶ್ಟ್ರಾನಿಕ್ಸ್ ಮೈಕ್ಸ್, ಟೋಟಲ್ ಇವಾಗ 2 ಮೈಕ್ ಇದೆ ನನ್ನ ಹತ್ರ ಹೇಳ್ಬೇಕಂದ್ರೆ. ಸೊ ಇದನ್ನು ಲಿಂಕ್ ಕೊಟ್ಟಿರ್ತೀನಿ. ಸೊ ಇದೊಂದು ಕಂಪ್ಲೀಟ್ ಒಂದು ಸೆಕೆಂಡ್. ಸೊ ಇದ್ರದ್ದು ಎಲ್ಲ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅಲ್ಲಿ ಹೋಗಿ ಖರೀದಿ ಮಾಡಿ. ಈ ಒಂದು ಲಾಗ್ ಸ್ವಲ್ಪ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ, ಕಮೆಂಟ್ ಮಾಡಿ ತಿಳಿಸಿ ಸೌಂಡ್ ಕ್ವಾಲಿಟಿ ಹೇಗಿತ್ತು ಆ ಮೈಕ್ದು ಅಂತ. ಏನಿವೆ, ಈ ಮೈಕ್ದು
ಇವತ್ತು ಹೇಳಿ. ಸೊ ಏನು ಯೂಶ್ವಲಿ ನಾನು ಇದು ವ್ಲಾಗಿಂಗ್ ಕ್ಯಾಮ್ರಾ, ಸಪ್ರೇಟ್ ಮೈಕ್ ಇಲ್ಲ, ಬಟ್ ಇದೇ ಇಂಟರ್ನಲ್ ಮೈಕ್ ಸಾಕು ಅನ್ನಂಗಿದ್ರೆ ಇದನ್ನೇ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ನನ್ನ ಮೇನ್ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗುತ್ತೆ, ಇಲ್ಲ ಗೋಪ್ರೋನ ಯೂಸ್ ಮಾಡೋಕ್ಕಾಗುತ್ತೆ ಸದ್ಯಕ್ಕೆ ಬಜೆಟಲ್ಲಿ. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ. ಹೇಗಿತ್ತು ವ್ಲಾಗ್ಗಳು, ಒಂದು ಟ್ರಿಪ್ ವ್ಲಾಗ್ಗಳು? ಮೇ ಬಿ ಮತ್ತೆ ಪ್ಲ್ಯಾನ್ ಇದೆ ಒಂದು ಬೇರೆ ಕಡೆ ಸರ್ಪ್ರೈಸಿಂಗ್, ಮುಂದೆ ಗೊತ್ತಾಗುತ್ತೆ ಏನು ಅಂತ. ಸೊ ಅಲ್ಲಿ ತನಕ ಸೇಫ್ ಆಗಿರಿ, ವ್ಯಾಕ್ಸಿನ್ ಬಂದಿದೆ ಅಂತೇಳಿ ನೆಗ್ಲೆಕ್ಟ್ ಮಾಡ್ಕೊಬಿಡಿ, ಮಾಸ್ಕು ಸ್ಯಾನಿಟೈಸ್ನ ಬಳಸಿ. ಸಿಗಲಾಗುತ್ತೆ, ಬಾಯ್. ಒನ್ ಮೂರ್ ತಿಂಗ್ ಹೇಳ ಮಾಡಿಬಿಟ್ಟೆ, ನನಗೆ ಒಂದು ನಾಯಿ ಬೇಕು, ಒಂದು ನಾಯಿ ಮರಿ ಬೇಕು. ಏನಕ್ಕೆ ಅಂತ, ನಾನು ನಿಮಗೆ ನಾಯಿ ಕೊಟ್ಟೋದ ಮೇಲೆ ಯಾರಾದರೂ ನಾಯಿ ಕೊಟ್ಟರೆ ನನಗೆ ಅವಾಗ ತಿಳಿಸ್ತೀನಿ. ಸೊ ಯಾರಾದರೂ ಬ್ರೀಡರ್ ಇದ್ದರೆ ಈ ಒಂದು ವಿಡಿಯೋ ನೋಡೋರು ಕಮೆಂಟ್ ಮಾಡಿ ತಿಳಿಸಿ, ಬಿಕಾಸ್ ನನಗೆ ನಾಯಿ ಮರಿ ಬೇಕು. ಬಟ್ ನಾಯಿ ಮರಿ ಯಾರಾದರೂ ಬ್ರೀಡ್ ಮಾಡಿರಿ ದಯವಿಟ್ಟು ಹೇಳಿ, ಅದಕ್ಕೊಂದು ಬಲವಾದ ರೀಸನ್ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲೇ ಆದರೆ ಹೇಳ್ತೀನಿ.